ಜೀವಿಯಲ್ಲಿಯೂ ಕೂಡ ಈ ಮರೆಯೋದು ಅಂತ ಹೇಳ್ತೀವಲ್ಲ ಅದು ಪಾಸಿಟಿವ್ನ ಬೇಗ ಮರ್ತ ಬಿಡ್ತಾನೆ ಅವನು ಅಂದ್ರೆ ಯಾವುದೇ ರೀತಿ ಸಹಾಯಗಳನ್ನ ಅವ್ನು ಬೇಗ ಮರ್ತ ಬಿಡ್ತಾನೆ ಹಂಗಂತ ವ್ಯಕ್ತಿ ಕೃತಜ್ಞತಾ ಭಾವದವನ್ ಅಲ್ವಾ ಅಂತ ಅಲ್ಲ ಅವ್ನಿಗೆ ಕೃತಜ್ಞತೆ ಇರುತ್ತೆ ಆದ್ರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಸಹಾಯ ಮಾಡಿರೋ ಒಬ್ಬ ವ್ಯಕ್ತಿ ಆದ್ರೆ ಸಹಾಯ ಮಾಡದೆ ನಮ್ಗೆ ನೋವು ಮಾಡಿ ಬೇಜಾರ್ ಮಾಡಿರುವಂತ ವ್ಯಕ್ತಿಗಳು ತುಂಬಾ ಜನ ಇರ್ತಾರೆ ಸೊ ಇಲ್ಲಿ ನಾವು ಆ ಬೇಜಾರುಗಳು ನೋವುಗಳು ಮಾಡಿದಂತಹ ಯಾವುದೇ ವ್ಯಕ್ತಿ ಇದ್ರು ಕೂಡ ಅವನ್ನೆಲ್ಲ ನಾವು ಮರಿತಾ ಹೋಗ್ಬಿಡ್ಬೇಕು ಅಪ್ಪ ಅಮ್ಮ ಮಾಡಿದರೆ ಅದನ್ನು ಕೂಡ ಮರಿತಾ ಹೋಗ್ಬೇಕು ಆದರೆ ಅವ್ರು ಮಾಡಿದಂತಹ ಎಲ್ಲ ವಿಚಾರಗಳು ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತ ಏನಿದೆ ನನ್ನ ಜೀವನದಲ್ಲಿ ಒಂದು ಚಿಕ್ಕ ಚಿಕ್ಕ ಕಲಿಕೆ ಆಗಿರ್ಬೋದು ಅಥವಾ ನೆಕ್ಸ್ಟ್ ಹಂತಕ್ಕೆ ಬೆಳವಣಿಗೆ ಆಗಬೇಕಾಗಿರುವಂಥ ಯಾವುದೇ ಸಹಾಯ ಆಗಿರ್ಬೋದು ಇವುಗಳನ್ನೆಲ್ಲ ನಾವು ತುಂಬ ನೆನ್ಪಿಟ್ಕೊಳ್ಬೇಕಾಗುತ್ತೆ ಅವ್ರು ನೆನ್ಪಿಟ್ಕೊಂಡು ಆ ವಿಚಾರಗಳನ್ನು ಏನಾದರೂ ನಾವು ಕೆಲವೊಮ್ಮೆ ಸಂದರ್ಭ ಬಂದಾಗ ನೀವು ನನಗೆ ಈ ಥರ ಮಾಡಿದ್ರಿ ಅದನ್ನ तुम हेल्ते ಈ ತರ ಹೇಳಿದಾಗ ಆ ಹೃದಯಗಳಿಗೆ ತುಂಬಾ ಸಂತೋಷ ಅಂತ ಅನ್ಸುತ್ತೆ ಅವ್ರ ಮೇಲೆ ಅವ್ರಿಗೆ ಒಂದು ಪ್ರೌಡ್ ಫೀಲಿಂಗ್ ಬರುತ್ತೆ ಸೊ ಅವಾಗ ಏನಾಗುತ್ತೆ ಅಲ್ಲಿಂದ ನಮ್ಗೆ ತುಂಬಾ ಪಾಸಿಟಿವ್ ಎನರ್ಜಿ ಬರಕ್ ಸ್ಟಾರ್ಟ್ ಆಗುತ್ತೆ ಇವತ್ತು ಪ್ರಪಂಚದಲ್ಲಿ ತುಂಬಾ ಜನ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾರೆ ನೀವ್ ಯಾವಾಗ್ಲೂ ಪಾಸಿಟಿವ್ ಆಗಿ ತಿಂಕ್ ಮಾಡ್ಬೇಕಂತ ಹೇಳ್ತಾರೆ ನೀವು ತುಂಬಾ ನೆಗೆಟಿವ್ ಆಗಿ ತಿಂಕ್ ಮಾಡ್ತೀರಾ ನಿಮಗೆ ಫಿಯರ್ಸ್ ಇದೆ ಅದಕ್ಕೆ ನಿಮ್ ಲೈಫ್ ಆಗ್ಬಿಟ್ಟಿದೆ ಅಂತ ಕೆಲವೊಬ್ರು ಮಾತಾಡ್ತಾರೆ ತುಂಬಾ ದೊಡ್ಡದಾಗಿ ಮಾತಾಡ್ತಾರೆ ಇಲ್ಲಿ ಸಂಬಂಧಗಳು ಅಂತ ಬಂದಾಗ ಅದರಲ್ಲಿ ಮಗ ಅಥವಾ ಅಪ್ಪ ಅಮ್ಮ ಮಗಳು ಈ ರೀತಿ ಫ್ಯಾಮಿಲಿ ಅಂತ ಬಂದಾಗ ಈ ಒಂದು ಬೇಸಿಕ್ ಫೌಂಡೇಶನ್ಸ್ ಈ ಒಂದು ಬೇಸಿಕ್ ಎನ್ವರ್ಮೆಂಟನ್ನು ನಾವು ಸರಿ ಮಾಡ್ಕೊಂಡೇ ಇದ್ರೆ ನಮ್ಮ ಲೈಫಲ್ಲಿ ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅಂದರೆ ಮನೆ ಒಳಗಡೆ ಪಡೆಯದ ನೆಮ್ಮದಿಯನ್ನು ನಾನು ಪ್ರಪಂಚದಲ್ಲಿ ಪಡೆಯೋಕ್ಕಾಗಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನನ್ನೇ ನಾನು ಒಪ್ಸೋಕ್ಕಾಗಲಿಲ್ಲ ನನ್ನ ಹೆಂಡತಿ ಮಕ್ಕಳನ್ನೇ ನಾನು ಒಪ್ಸೋಕ್ಕಾಗಲಿಲ್ಲ ನಾನು ಏನು ಅಂತ ನನ್ನನ್ನು ಅರ್ಥ ಮಾಡಕ್ನಕ್ಕೆ ಅವರಿಗೂ ಕಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಪ್ರಪಂಚದಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಇಲ್ಲಿ ಯಾವಾಗ ನನಗೊಂದು ಪ್ರಾಪರ್ ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಹೋಗುತ್ತೆ ಫ್ಯಾಮಿಲಿಯಲ್ಲಿ ಯಾವಾಗ ಪ್ರೀತಿ ಜಾಸ್ತಿ ಸಿಗ್ತಾ ಹೋಗುತ್ತೆ ಯಾವಾಗ ಅವರಿಂದ ನನಗೆ ಸಂಪೂರ್ಣವಾದಂತಹ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ಪ್ರಪಂಚವೂ ಕೂಡ ನನಗೆ ಅದನ್ನೇ ಕೊಡ್ತಾ ಹೋಗುತ್ತೆ ಅಂತ ಸೊ ಇಲ್ಲಿ ಸಂಬಂಧ ಅನ್ನೋ ಒಂದು ವಿಚಾರ ಬಂದಾಗ ನಾವು ಅಮ್ಮನಲ್ಲಿ ಅಮ್ಮ ಎಷ್ಟೇ ಪ್ಲಸ್ ಮಾಡಿರ್ಬೋದು ಅಥವಾ ಮೈನಸ್ ಮಾಡಿರ್ಬೋದು ರಾಂಗ್ ಥಿಂಗ್ಸ್ ರೈಟ್ ಥಿಂಗ್ಸ್ ಏನೇ ಇರಲಿ ಲಿಸ್ಟಲ್ಲಿ ಅದೆಲ್ಲವನ್ನು ನಾನು ಯಾವುದು ನೆನ್ ು ಯಾವುದನ್ನ ಇಗ್ನೋರ್ ಮಾಡಬೇಕು ಅಥವಾ ಫರ್ಗೆಟ್ ಮಾಡಬೇಕು ಅನ್ನೋ ಕ್ಲಾರಿಟಿ ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬ ಇಂಪಾರ್ಟೆಂಟ್ ಇದನ್ನೇ ನಾವು ಸ್ಪಿರಿಚುಯಾಲಿಟಿಯಲ್ಲಿ ಪಾಪ ಪುಣ್ಯ ಕರ್ಮ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ ಆ ಥರ ಸುಮ್ಮನೆ ಎಲ್ಲೋ ಒಂದು ಕಡೆ ಪಾಪ ಪುಣ್ಯ ಅಂತ ಒಂದು ಸೆಗ್ರಿಗೇಷನ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳಕ್ಕಾಗದೆ ಬಿಡೋದಕ್ಕಿಂತ ಹೆಚ್ಚಾಗಿ ಅಮ್ಮನ ಜೊತೆ ಇರುವಂತಹ ಸಂಬಂಧವನ್ನು ನಾವು ಸದೃಢಗೊಳಿಸ್ಕೊಳ್ತಾ ಹೋದರೆ ಅಥವಾ ಸಕಾರಾತ್ಮಕ ಮಾಡ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಸಿಗುವಂತಹ ಎಲ್ಲ ವ್ಯಕ್ತಿಗಳು ಕೂಡ ನನ್ನನ್ನು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ನನ್ನ ಬೇಕು ಬೇಡಗಳನ್ನು ಕೇಳ್ತಾರೆ ಮುರಳಿ ನಿನಗೇನು ಬೇಕು ಪ್ಪ ನಾವು ಯಾವ ರೀತಿ ಸಹಾಯ ಮಾಡಬೇಕಪ್ಪ ಅಂತ ಅವರೇ ಕೇಳ್ತಾರೆ ಬಟ್ ನಾನು ನಮ್ಮ ಅಮ್ಮನ ಜೊತೆನೇ ಮೆಮೊರೀಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅವ್ರು ಪ್ರತಿ ಸತಿ ಸಿಕ್ಕಾಗಲೂ ಅವ್ರ ಜೊತೆ ಪ್ರತಿ ಕ್ಷಣ ಕಳೆಯುವಂತಹ ಸಮಯವನ್ನು ನಾವು ನನಗೆ ಅವ್ರು ಈ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ ರಾಂಗ್ ಇಮೇಜಸ್ಗಳನ್ನೇ ನಾವು ಜಾಸ್ತಿ ಜಾಸ್ತಿ ನೆನಪಿಸ್ಕೊಳ್ತಾ ಇದ್ದೀವಿ ಅಂದರೆ ನನ್ನ ಲೈಫಲ್ಲಿ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ರಿಲೇಷನ್ಶಿಪ್ಪಲ್ಲಿ ಸರ್ವೇ ಸಾಧಾರಣ ಇವತ್ತು ಡಿವರ್ಸ್ ಕೇಸಸ್ಗಳು ತುಂಬಾ ಜಾಸ್ತಿ ಇದೆ ಮೇಡಮ್ ಸೊ ಇಲ್ಲಿ ಯಾವುದೋ ಒಬ್ಬ ಹುಡುಗ ಸರಿ ಇಲ್ಲ ಅಂತನೂ ಅಲ್ಲ ಅಥವಾ ಯಾವುದೋ ಒಂದು ಹುಡುಗಿನೂ ಸರಿ ಇಲ್ಲ ಅಂತ ಅಲ್ಲ ಸೊ ಈ ಹುಡುಗ ಆಗ್ಲಿ ಅಥವಾ ಹುಡುಗಿ ಆಗ್ಲಿ ಇವರ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ ಜೊತೆ ಇದ್ದಂಥ ಸಂಬಂಧಗಳನ್ನ ಸರಿ ಮಾಡ್ಕೊಂಡೇ ಇರೋ ಕಾರಣ ಇವತ್ತು ಅವ್ರು ತುಂಬಾ ಚೆನ್ನಾಗೇ ಓಡಾಡ್ತಿರ್ಬೋದು ಚೆನ್ನಾಗಿ ಮಾತಾಡಿಸ್ಕೊಂಡೇ ಇರ್ಬೋದು ಆದರೆ ಅವರ ಮಕ್ಕಳ ಜೀವನದಲ್ಲಿ ಅಪ್ಪ ಅಥವಾ ಅಮ್ಮ ಅಮ್ಮ ಕೊಟ್ಟಂಥ ತುಂಬ ನೆಗೆಟಿವ್ ಮೆಮೊರೀಸ್ಗಳನ್ನು ಅವರು ತುಂಬ ಬ್ರೈನಲ್ಲಿ ಇಟ್ಕೊಂಡಿರ್ತಾರೆ ಅಂತ ಅಂದರೆ ಆ ಬ್ರೈನ್ ಅದನ್ನು ತುಂಬ ಸ್ಟೋರ್ ಮಾಡ್ಕೊಂಡಿರುತ್ತೆ ಅಂತ ಅಂದರೆ ಅಪ್ಪ ಅಮ್ಮ ಜಗಳ ಆಡ್ತಿರೋದನ್ನು ಮಗು ನೋಡಿರೋದಾಗಿರ್ಬೋದು ನಮ್ಮ ಅಪ್ಪಾಜಿ ರೈಟ್ ಇದ್ದಾರೆ ಅಮ್ಮ ರೈಟ್ ಇಲ್ಲ ನಮ್ಮ ಅಮ್ಮನೇ ರಾಂಗ್ ಮಾಡ್ತಾರೆ ಅಂತ ಮಗು ಯಾವಾಗ ತಿಂಕ್ ಮಾಡ್ತಾ ಇರುತ್ತೆ ಅಥವಾ ಅಮ್ಮ ರೈಟ್ ಇದ್ದಾರೆ ಅಪ್ಪ ರಾಂಗ್ ಇದ್ದಾರೆ ಅಂತ ಮಗು ಯಾವಾಗ ಇವರಿಬ್ಬರು ಜಗಳಗಳನ್ನು ನೋಡ್ತಾ ಇರುತ್ತೆ ಅದೇ ರೀತಿಯಾದಂಥ ಮೆಮೊರಿಗಳು ಮಗು ಬ್ರೈನಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಹಾಗಿರಬೇಕಾದ್ರೆ ಯಾವುದೇ ಒಂದು ರಿಲೇಷನ್ಶಿಪ್ ಅಲ್ಲಿ ಈ ರೀತಿ ಫೈಟ್ಸ್ ಇದ್ದೇ ಇರುತ್ತೆ ಅಂತ ಅವ್ರ ಬ್ರೈನ್ ರಿಜಿಸ್ಟರ್ ಆಗೋಗ್ಬಿಟ್ಟಿರುತ್ತೆ ಆದ್ರೂ ಕೂಡ ಪ್ರಪಂಚದ ಒತ್ತಾಯಕ್ಕೋ ಅಥವಾ ಅಪ್ಪ ಅಮ್ಮನ ಒತ್ತಾಯಕ್ಕೋ ಅವ್ರಿಬ್ರು ಮದುವೆ ಆಗಿರ್ತಾರೆ ಸೊ ಕೆಲವೊಂದು ಬಾಡಿ ನೀಡ್ಸ್ ಇರುತ್ತೆ ಅದಕ್ಕೂ ಮದ್ವೆ ಆಗಿರ್ತಾರೆ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಆದರೆ ಅಮ್ಮನ ಜೊತೆ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳೋನ ತನಕ ಅವ್ರು ಇನ್ನೊಂದು ಮದುವೆ ಆದರೆ ಮತ್ತೆ ಅವ್ನು ಡೈವರ್ಸ್ ಆಗೇ ಆಗುತ್ತೆ ಡೈವರ್ಸ್ ಆದ್ರೂ ಕೂಡ ಅಥವಾ ಆಗದೇ ಇದ್ರೂ ಕೂಡ ಅವರಿಬ್ಬರು ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಆದರೂ ಕೂಡ ಇಲ್ಲಿ ಅಮ್ಮನ ಜೊತೆ ಆ ಒಂದು ರಿಲೇಶನ್ಶಿಪ್ಗಳನ್ನು ಸರಿಪಡಿಸ್ಕೊಳಾದ್ರೂ ಮೂಲಕ ಯಾವುದೇ ಒಂದು ಡಿವರ್ಸ್ ಕೇಸ್ಗಳು ಆಗೋಲ್ಲ ಇದು ಒಂದು ಪ್ರಪಂಚದಲ್ಲಿ ಒಂದು ತುಂಬ ಮಾರಿ ತರ ಅದೊಂದು ಈಗ ವೈರಸ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಲ್ಲ ಸೊ ಆ ತರ ವೈರಸ್ ಅನ್ನೋದು ಈ ಡಿವರ್ಸ್ ಥರ ಆಗೋಗ್ತಾ ಇದೆ ಡೈವರ್ಸ್ ಅನ್ನೋದು ಕೂಡ ಅಷ್ಟೇ ಇನ್ಸ್ಟೆಂಟ್ ಆಗಿ ಒನ್ ಮಂತಲ್ಲೇ ಡಿವರ್ಸ್ ಆದ್ರು ಅಂತ ಕೇಳ್ತೀವಿ ಸೆವೆನ್ ಡೇಸಲ್ಲಿ ಆದ್ರು ಅಂತ ಕೇಳ್ತೀವಿ ಬಿಕಾಸ್ ದೆರ್ ಇಸ್ ನೋ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್ ಸೆಲ್ಫ್ ಆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಯಾಕಿಲ್ಲ ಹಸ್ಬೆಂಡ್ ಆ್ಯಂಡ್ ಅಲ್ಲಿ ಅಂತ ಹೇಳಿದ್ರೆ ಇವರು ಅಮ್ಮನನ್ನೇ ಇನ್ನೂ ತುಂಬ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ನಮ್ಮಮ್ಮ ನನ್ನ ಜೊತೆ ಈ ರೀತಿ ಯಾಕೆ ಬಿಹೇವ್ ಮಾಡ್ತಿದ್ರು ಅವ್ರು ನನಗೆ ಯಾಕೆ ಪನಿಷ್ಮೆಂಟ್ ಕೊಡ್ತಾ ಇದ್ರು ಯಾಕೆ ಇನ್ನೊಬ್ರು ಮುಂದೆ ಅವಮಾನ ಮಾಡ್ತಾ ಇದ್ರು ಯಾಕೆ ನನಗೆ ಹೆಚ್ಚಿನಾಗಿ ಕೆಲಸಗಳನ್ನ ಕೊಡ್ತಿದ್ರು ಯಾಕೆ ನನಗೆ ತುಂಬ ಒತ್ತಡಗಳನ್ನು ಏರ್ತಾಯಿದ್ರು ಇದು ಯಾವುದನ್ನು ಕೂಡ ಒಬ್ಬ ವ್ಯಕ್ತಿಯ ಬ್ರೈನ್ ಲಾಜಿಕಲ್ ಆಗಿ ಥಿಂಕ್ ಮಾಡಲ್ಲ ಯಾಕೆ ಅಂದರೆ ಹನ್ನೆರಡು ವರ್ಷದ ಒಳಗಡೆ ಯಾವುದೇ ರೀತಿಯಾದಂಥ ಲಾಜಿಕಲ್ ಡೆವಲಪ್ಮೆಂಟ್ ಅಂದರೆ ತಾರ್ಕಿಕ ಮನೋಭಾವನೆ ಅಥವಾ ಬುದ್ಧಿಶಕ್ತಿ ಯಾವ ಒಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಅದು ಡೆವಲಪ್ಮೆಂಟ್ ಆಗಿರಲ್ಲ ಆವಾಗ ಅಮ್ಮನ ಮೇಲೆ ಎಲ್ಲ ರೀತಿಯಾದಂಥ ನೆಗೆಟಿವ್ ಮೆಮೊರೀಸ್ಗಳನ್ನ ಫಾರ್ಮೇಷನ್ ಮಾಡ್ಕೊಂಡಿರೋರು ಅಂದರೆ ಅಮ್ಮ ಆ ರೀತಿಯಾಗಿ ಮಗುವಲ್ಲಿ ಯಾವುದೇ ಒಂದು ಬೆಳವಣಿಗೆಯನ್ನು ನೋಡೋಕ್ಕೋಸ್ಕರ ಆ ರೀತಿ ಎನ್ವಾಯೆಂಟ್ ಕ್ರಿಯೇಟ್ ಮಾಡಿರ್ತಾರೆ ವಿನಃ ಮಗುಗೆ ನೋವ್ ಆಗ್ಬೇಕು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಅವರಿಗೆ ಹರ್ಟ್ ಮಾಡಬೇಕು ಅಂತ ಯಾವ ಮದರು ಇದುವರೆಗೂ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಮಗು ಆ ರೀತಿ ಹನ್ನೆರಡು ವರ್ಷದ ಒಳಗಡೆ ಈ ರೀತಿ ಕೆಲವೊಂದು ಇಮೇಜ್ಗಳನ್ನು ಮದರ್ ಮೇಲೆ ತುಂಬ ಸ್ಟ್ರಾಂಗ್ ಆಗಿ ಫಿಕ್ಸ್ ಮಾಡ್ಕೊಂಡಿರೋ ಕಾರಣ ಅದೇ ಇಮೇಜ್ಗಳು ಅವ್ರಿಗೆ ಅವ್ರ ವೈಫಲ್ಲಿಯೂ ಕೂಡ ಅಥವಾ ಹಸ್ಬೆಂಡಲ್ಲಿಯೂ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆವಾಗ ಇಬ್ಬರನ್ನು ಕೂಡ ಒಬ್ಬರೊಬ್ಬರು ಒಪ್ಕೊಳೋಕ್ಕೆ ಆಗೋದೇ ಇಲ್ಲ ಆವಾಗ ಡಿವೋರ್ಸ್ ಕೇಸ್ಗಳಾಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದರೆ ಸಂಬಂಧ ಅನ್ನೋದು ಮನುಷ್ಯನ ದೇ ಮನುಷ್ಯನ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ಒಂದು ಫೌಂಡೇಶನ್ ಇವಾಗ ಅಪ್ಪ ಅಮ್ಮನ ಸಂಬಂಧ ತುಂಬ ಚೆನ್ನಾಗಿರೋದಕ್ಕೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತ ಅವ್ರ ಸಂಬಂಧ ಚೆನ್ನಾಗಿಲ್ಲ ಅಂದರೆ ನಾನು ಏನು ಬೇಕಾದರೂ ಆಗ್ಬೋದು ಲೈಫಲ್ಲಿ ಆ ಥರ ಪ್ರಪಂಚದಲ್ಲಿ ತುಂಬ ಉದಾಹರಣೆ ಸೊ ಮಕ್ಳುಗಳು ಪೋಲಿಗಳಾಗಿದ್ದಾರೆ ಪೊರ್ಕಿಗಳಾಗಿದ್ದಾರೆ ರೌಡಿಗಳಾಗಿರ್ತಾರೆ ಸೊ ಅಲ್ಲಿ ವಾತಾವರಣ ಅಪ್ಪೊಂದು ಅಮ್ಮೊಂದು ಹೆಂಗಿತ್ತು ಈ ನಾವು ರಿಸರ್ಚ್ ಮಾಡ್ತಾ ಹೋಗ್ಬೇಕು ಅಲ್ಲಿ ಅಮ್ಮನಲ್ಲಿ ಅಪ್ಪನಲ್ಲಿ ತುಂಬಾ ಕಲಹಗಳಿದ್ದಾಗ ಮಗು ಈ ರೀತಿ ತುಂಬಾ ಡಿಸ್ಟರ್ಬ್ ಆಗಿರುವಂಥದ್ದು ಇರುತ್ತೆ ಸೇಮ್ ಟೈಮ್ ಯಾವ ಮನೆಯಲ್ಲಿ ತುಂಬಾ ತುಂಬಾ ಸಕಾರಾತ್ಮಕವಾದಂತಹ ಬೆಟರ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುತ್ತೆ ಆ ರೀತಿಯಾದಂಥ ಮಕ್ಕಳು ಜೀವನದಲ್ಲಿ ತುಂಬ ಚೆನ್ನಾಗಿ ಸಾಧನೆಗಳನ್ನು ಮಾಡ್ತಾ ರಿಲೇಶನ್ಶಿಪ್ಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಅವರು ರೂಪ ಆಗಿರ್ತಾರೆ ಈ ರೀತಿಯಾದಂತಹ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಯಾವಾಗ ನನ್ನ ಅಮ್ಮನ ಜೊತೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಮ್ಮನ ಜೊತೆ ತುಂಬ ಸರಿಯಾಗಿ ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ ಅವ್ರ ಹೆಲ್ತನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪ್ರೋಗ್ರಾಮ್ ಆರೋಗ್ಯವೇ ಭಾಗ್ಯ ಸೊ ಆರೋಗ್ಯ ಅನ್ನೋದ ಮೂಲ ಕಾರಣ ಆ ಸೃಷ್ಟಿಯಿಂದ ಆ ಸೃಷ್ಟಿ ಅಂತ ಹೇಳಿದ್ರೇ ಇಲ್ಲಿ ಆಯುರ್ವೇದದಲ್ಲಿ ಗಿಡ ಮರಗಳು ಅಂತ ಕರೆದು ಬಿಡ್ತಾರೆ ಆ ಬೇರುಗಳು ಅವೆಲ್ಲ ಕಾಯಿಗಳು ಹಣ್ಣುಗಳು ಹಿಂಗೆಲ್ಲ ಕರ್ಕೊಳ್ತಾರೆ ಆರೋಗ್ಯ ಏನೋ ಆಯುರ್ವೇದದಲ್ಲಿ ಆ ಸೃಷ್ಟಿ ಅಂದ್ರೆ ಪ್ರಕೃತಿ ಅಂತ ಸೊ ಆಯುರ್ವೇದ ಈ ರೀತಿಯಾದಂತಹ ಪ್ರಪಂಚದ ವಿಚಾರಗಳನ್ನು ಹೇಳ್ತಾ ಹೋಗುತ್ತೆ ಆದರೆ ಸೈಕಾಲಜಿ ಅಂತ ಬಂದರೆ ಮೆಂಟಲ್ ಹೆಲ್ತ್ ಅಂತ ಬಂದರೆ ಇದು ಅಮ್ಮನಿಗೆ ತುಂಬ ಸಂಬಂಧಪಟ್ಟಿದಂಥ ವಿಷಯ ಆಗಿದೆ ಅಮ್ಮನ ಜೊತೆ ನಾವು ಎಷ್ಟು ತುಂಬ ಚೆನ್ನಾಗಿರ್ತೀವಿ ಅಮ್ಮನೂ ಕೂಡ ಒಂದು ಪ್ರಕೃತಿಯೇ ಅವರೇ ನಮ್ಮನ್ನು ಕ್ರಿಯೇಟ್ ಮಾಡಿ ಅವ್ರ ಜೊತೆ ನಾವು ಪ್ರಕೃತಿ ಜೊತೆ ಎಷ್ಟು ತುಂಬ ಒಳ್ಳೆ ಒಡನಾಟ ಇಟ್ಕೊಂಡಿದ್ದೀವಿ ಅದೇ ರೀತಿ ಅಮ್ಮನ ಜೊತೆನೂ ಇಟ್ಕೊಂಡಾಗ ನನ್ನ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಸಂಬಂಧಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹೇಳೋಕ್ಕೆ ಕೇಳೋಕ್ಕೆ ವಾವ್ ಇಷ್ಟೇನಾ ಅಂತ ಅನ್ನಿಸ್ತಿರ್ಬೋದು ಕೆಲವೊಬ್ರಿಗೆ ಆದರೆ ಅಮ್ಮನ ಮೇಲಿರುವಂತಹ ನೆಗೆಟಿವ್ ಇಮೇಜ್ಗಳನ್ನು ತೆಗಿಲಿಕ್ಕೆ ತುಂಬ ಕಷ್ಟವಾಗಿದೆ ಸೊ ಇದಕ್ಕೆ ನಾವೇನು ಮಾಡ್ತೀವಿ ಯುನಿಕ್ ಟ್ರೂತಲ್ಲಿ ಅವರ ವ್ಯಕ್ತಿತ್ವಗಳನ್ನು ಗುರುತಿಸಿ ಅಮ್ಮನ ವ್ಯಕ್ತಿತ್ವ ಯಾವುದಿರ್ಬೋದು ಅದಕ್ಕೋಸ್ಕರ ಅವರು ಈ ರೀತಿ ಬಿಹೇವ್ ಮಾಡಿದರೆ ನೀವು ಇದನ್ನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಯಾವ ರೀತಿ ಫರ್ಗೀವ್ ಮಾಡಬೇಕು ಮತ್ತೆ ನಂತರ ಯಾವ ರೀತಿ ಅವುಗಳನ್ನು ನೀವು ಮರಿಬೇಕು ಅಂತೇಳಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ಲೈನ್ಸ್ ಕೊಡ್ತಾ ಹೋಗ್ತೀವಿ ಯಾಕೆ ನಾವೆಲ್ಲರಿಗೂ ಚಾಲೆಂಜ್ ಮಾಡ್ತೀವಿ ನಾವು ಬೇಗ ರಿಸಲ್ಟ್ಸ್ ಕೊಡ್ತೀವಿ ಹೆಲ್ತ್ ಇಶ್ಯೂಸಲ್ಲಿ ಅಂತ ಹೇಳಿದ್ರೆ ನಾವು ಈ ರೀತಿಯಾದಂಥ ರೂಟ್ ಲೆವೆಲಲ್ಲಿ ಈ ಸೊಲ್ಯೂಷನ್ಸ್ಗಳನ್ನು ಕೊಡ್ತೀವಿ ಅವಕ್ಕೆ ಪೂರಕವಾದಂಥ ಕೆಲವು ಮೆಥಡಾಲಜಿಗಳನ್ನು ನಾವು ಟೀಚ್ ಮಾಡಿಬಿಡ್ತೀವಿ ಇದು ಹೆಂಗೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಹೇಳ್ತೇನೆ ಎಲ್ಲ ರಿಕವರಿ ಮಾಡುತ್ತೆ ಬೆಸ್ಟ್ ಮಾಡುತ್ತೆ ಅಂತ ಎಲ್ಲ ವೀಕ್ಷಕರಿಗೂ ಒಂದು ಕ್ವಶನ್ ಮಾರ್ಕ್ ಬಂದಿರ್ಬೋದು ಆದರೆ ಫಿಂಗರ್ ಪ್ರಿಂಟ್ಸ್ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳ್ಕೊತೀವಿ ಅವರು ಯಾವ ರೀತಿಯಾಗಿ ಆಲೋಚನೆಗಳನ್ನು ಮಾಡ್ತಾರೆ ಅವರ ಭಾವನೆಗಳು ಯಾವ ರೀತಿ ಇರುತ್ತೆ ಅಂತ ಅರ್ಥ ಮಾಡಿಕೊಂಡು ಅವರು ಅಪ್ಪ ಅಮ್ಮನ ಜೊತೆ ಯಾವ ರೀತಿಯಾದಂಥ ಸಂಬಂಧಗಳನ್ನು ಹೊಂದಿರ್ತಾರೆ ಅವ್ರ ವ್ಯಕ್ತಿತ್ವ ಏನು ಆಗಿರಬಹುದು ಅಂತ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸಿ ಹೇಳೋದ್ರ ಮೂಲಕ ರೂಟ್ ಲೆವೆಲ್ಲಿ ವರ್ಕ್ ಮಾಡೋದ್ರ ಮೂಲಕ ಅನಾರೋಗ್ಯ ಅನ್ನೋದು ಬೇಗ ರಿಕವರ್ ಆಗ್ತಾ ಹೋಗ್ಬಿಡುತ್ತೆ ಸೊ ಈ ಒಂದು ಕ್ಲಾರಿಟಿ ಎಲ್ಲರೂ ತೊಗೊಂಡಾಗ ಈಝಿ ಈಸಿ ಆಗುತ್ತೆ ಫಿಂಗರ್ ಪ್ರಿಂಟ್ಸ್ ಮಾಡ್ತಿರೋದು ಪ್ರತಿಯೊಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳೋಕ್ಕೆ ಅಂದರೆ ಯಾವುದೇ ಒಂದು ಕಾಯಿಲೆ ಅಥವಾ ಯಾವುದೇ ಒಂದು ಡಿಸೀಸ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡೇ ಇರೋ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಅಂದರೆ ಅದು ತುಂಬ ರೈಟ್ ಅಲ್ಲದೆ ಇರೋವಂಥ ವಿಚಾರ ಅಂದರೆ ನಮಗೆ ಅದು ಸಂಪೂರ್ಣವಾಗಿ ಗುಣಮುಖ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಗುಣಮುಖ ಆಗಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ತಿಳ್ಕೊಳ್ಬೇಕು ಅದಾದಮೇಲೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತೀವಿ ಅದಾದ ಮೇಲೆ ಕೋಚಿಂಗ್ ಮಾಡ್ತಾ ಹೋಗ್ತೀವಿ ಆವಾಗ ಹೆಲ್ತ್ ಇಶ್ಯೂಸ್ಗಳಿಂದ ಅವ್ರು ಈಸಿಯಾಗಿ ಹೊರಗಡೆ ಬರೋಕ್ಕಾಗತ್ತೆ ಓಕೆ ಸರ್ ಹಾಗಾದ್ರೆ ನೀವು ಹೇಳಿದ್ರೆ ಮರೆವು ಅನ್ನೋದು ಎಷ್ಟು ನೆನಪಿಟ್ಕೋಬೇಕು ಯಾವುದನ್ನ ನೆನಪಿಟ್ಕೋಬಾರದು ಅಂತ ಮರೆವು ಅನ್ನೋದು ಸಂಬಂಧನ ಕಾಪಾಡಿಕೊಳ್ಳೋದಕ್ಕೆ ಬರಬೇಕಾದಂಥ ಒಂದು ಮೊದಲನೇ ಒಂದು ಹಂತದಲ್ಲಿ ಇದು ಬರುತ್ತೆ ಅಂತ ಸರ್ ಹಾಗಿದ್ರೆ ಮರೆವು ಅಂತ ಹೇಳೋದು ಸಂಬಂಧಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಯಾವುದು ಇಟ್ಕೋ ನೆನಪಿಟ್ಕೋಬೇಕು ಅದು ನೆನಪಿಟ್ಕೋಬಾರ್ದು ಅಂತ ಹೇಳೋದು ಸೊ ಮೆಮೊರಿ ಕರೆಕ್ಷನ್ ಅಂತ ನೀವು ಪದೇ ಪದೇ ಹೇಳ್ತಾ ಇರ್ತಾರಲ್ಲ ಮೆಮೊರಿ ಕರೆಕ್ಷನ್ ಮೋಸ್ಟ್ಲಿ ಇದನ್ನೇ ಮಾಡ್ಕೊಂಡ್ರೆ ನಮಗೆ ತುಂಬಾನೇ ಒಳ್ಳೇದಾಗತ್ತೆ ಅನ್ಸುತ್ತೆ ಅಂದ್ರೆ ಸಂಬಂಧಗಳನ್ನ ನಾವು ಕಾಪಾಡ್ಕೊಳ್ಬಹುದು ಅಂತ ಅನ್ಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾತಾಡೋಣ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಥಿಂಕ್ ಪಾಸಿಟಿವ್ ಪಾಸಿಟಿವ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಂತ ಹೇಳ್ತಾರೆ ಒಳ್ಳೆಯದನ್ನು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆದೇ ಆಗುತ್ತೆ ಒಂದು ವ್ಯಕ್ತಿಯಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ ಪಾಸಿಟಿವ್ ಮಾತ್ರ ನೆನ್ಪಿಟ್ಕೊಂಡ್ರೆ ಖಂಡಿತವಾಗ್ಲೂ ಸಂಬಂಧಗಳನ್ನ ನಾವು ಉಳಿಸ್ಕೋಬಹುದು ಅಂತ ಹೇಳ್ತಾ ಇಲ್ಲಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ